ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟುಟೋರಿಯಲ್ ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಎಮ್ ಬಿ ಕಾಮ್ನ ಐ ಟಿ ಟು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಯೂನಿಟ್ ಒನ್ ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ನಾ ಇದು ಪಾರ್ಟ್ ಸೆವೆನ್ ವೀಡಿಯೋ ಆಗಿದೆ ಸೊ ಪಾರ್ಟ್ ಒನ್ ಟು ಸಿಕ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಪ್ರಾ ಪಾರ್ಟ್ ಸೆವೆನ್ ವೀಡಿಯೋ ಆಗಿದೆ ಸೊ ಪಾರ್ಟ್ ಸೆವೆನ್ ಬಂದುಬಿಟ್ಟು ನಾನು ರಿಲೇಟೆಡ್ ಟು ಲಾಯರ್ ಅಂದರೆ ಕೇಸ್ ರಿಲೇಟೆಡ್ ಟು ಲಾಯರ್ ಬೇಸ್ಡ್ ಮೇಲೆ ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಇದು ಫಾರ್ಮೆಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಪಾರ್ಟ್ ಸೆವೆನಲ್ಲಿ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ಲಾಸ್ಟ್ ಕೇಸ್ ಆಗಿದೆ ನಾನು ಆಲ್ರೆಡಿ ಕೇಸ್ ಒನ್ ಟೂನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟ್ ಕೇಸು ರಿಲೇಟೆಡ್ ಟು ಲಾಯರ್ ರಿಲೇಟೆಡ್ ಆರ್ ಅಡ್ವೊಕೇಟ್ ರಿಲೇಟೆಡು ಸೊ ಇಲ್ಲೂ ಕೂಡ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ನ ಸಪ್ ಸಗ್ರಿಗೇಟ್ ಮಾಡ್ಕೊಳ್ತೀರಾ ಓಕೆನಾ ಸೊ ಇಲ್ಲಿ ಅಲ್ಲಿ ಏನೇನು ಬರುತ್ತೆ ಅಂದರೆ ಲಾಯರ್ ಅಂದ ತಕ್ಷಣ ಪ್ರಾಕ್ಟೀಸಿಂಗ್ ಫೀಸ್ ಕೊಡ್ತಾರೆ ಲೀಗಲ್ ಫೀಸ್ ಕೊಡ್ತಾರೆ ಸ್ಪೆಷಲ್ ಕಮಿಷನ್ ಅನ್ನೋದು ಲಾಯರ್ಗೆ ಸಿಗುತ್ತೆ ಪ್ರೆಸೆಂಟ್ಸ್ ಫ್ರಮ್ ಕ್ಲೈಂಟ್ಸ್ ಆಗಿರ್ಬೋದು ಎಕ್ಸಾಮಿನರ್ಸ್ ಫೀಸ್ ಆಗಿರ್ಬೋದು ರೆಮುನರೇಷನ್ ರೆಸಿಪ್ ಫಾರ್ ರೈಟಿಂಗ್ ಆ್ಯಂಡ್ ಆರ್ಟಿಕಲ್ಸ್ ಇನ್ ಜರ್ನಲು ಡ್ರಾಫ್ಟಿಂಗ್ ಚಾರ್ಜಸ್ ಇದೆಲ್ಲ ಒಂದು ರೀತಿಯ ಇನ್ಕಮ್ಸ್ ಆಗಿರುತ್ತೆ ಒಬ್ಬ ಲಾಯರ್ ಅದವ್ರಿಗೆ ಇಷ್ಟು ಇನ್ಕಮ್ಸ್ ನೀವು ಆ್ಯಡ್ ಮಾಡಿದಾಗ ನಿಮಗೆ ಟೋಟಲ್ ಪ್ರೊಫೆಷ್ನಲ್ ರಿಸೀಪ್ಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಇದಾದ ಮೇಲೆ ನೀವು ಅದಕ್ಕೆ ಎಕ್ಸ್ಪೆನ್ಸಸ್ ಅನ್ನೋದನ್ನ ನೀವು ಮೈನಸ್ ಮಾಡ್ತಾ ಹೋಗಬೇಕಾಗುತ್ತೆ ಎಕ್ಸ್ಪೆನ್ಸಸ್ ಒಬ್ಬ ಲಾಯರ್ಗೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಇದೆ ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್ಸು ಸ್ಯಾಲ್ರಿ ಸ್ಯಾಲ್ರಿ ಟು ಸ್ಟಾಫು ಡಿಪ್ರಿಸಿಯೇಷನ್ ಆನ್ ಪ್ರೊಫೆಷ್ನಲ್ ಬುಕ್ಸ್ ಆ್ಯಂಡ್ ಪ್ರಿಸ್ಕ್ರೈಬ್ ರೇಟ್ಸ್ ಆಗಿರ್ಬೋದು ಡಿಪ್ರಿಸಿಯೇಷನ್ ಆನ್ ಆಫೀಸ್ ಎಕ್ವಿಪ್ಮೆಂಟ್ ಆರ್ ವೆಹಿಕಲ್ಲು expenditure incurred to increase professional knowledge, subscription to professional journals, purchase of stamp paper and the quote. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ರಿಲೇಟೆಡ್ ಟು ಪ್ರೊಫೆಷ್ನಲ್ ವರ್ಕು ಪ್ರೊಫೆಷನಲ್ ಟ್ಯಾಕ್ಸು ನೀವು ಅಂದ್ಕೊಳ್ತಿದ್ದರೆ ಇವಳೇನು ಓದ್ಕೊಂಡು ಹೋಗ್ತಿದ್ದಾಳೆ ಅಲ್ಲ ಅಲ್ಲ ಅಂತ ಬಟ್ ಏನು ಅಂದರೆ ಇಲ್ಲಿರೋ ಎಕ್ಸ್ಪೆನ್ಸಸ್ನ ನಾನು ಬರೀ ಹೇಳ್ತಿರೋದು ಅಷ್ಟೇ ನಿಮಗೆ ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನು ಎಕ್ಸ್ಪೆನ್ಸಸ್ನ ತೊಗೋಬೇಕು ಏನೇನು ಎಕ್ಸ್ಪೆನ್ಸಸ್ನ ತೊಗೋಬಾರ್ದು ಅಂತ ಬಟ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂದರೆ ಇದೆಲ್ಲ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಿರೋದು ಅಷ್ಟೇ ಓಕೆನಾ ಸೊ ಈ ಥರ ಎಕ್ಸ್ಪೆನ್ಸಸ್ ಎಲ್ಲ ಬರ್ತಾ ಹೋಗುತ್ತೆ ಇನ್ನೂ ಎಕ್ಸ್ಪೆನ್ಸಸ್ ಇದೆ ಸೊ ನೋಡಿ ನೆಕ್ಸ್ಟ್ ಐ ಟಿ ಅಪೀಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಇಂಟ್ರೆಸ್ಟ್ ಆನ್ ಲೋನು ಡಿಪ್ರಿಸಿಯೇಷನ್ ಆಫ್ ಆಫೀಸ್ ಕಂಪ್ಯೂಟರು ಇದೆಲ್ಲ ಎಕ್ಸ್ಪೆನ್ಸಸ್ ಇಷ್ಟು ಎಕ್ಸ್ಪೆನ್ಸಸ್ನ ನೀವು ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಹಾಕ್ತೀರಾ ಆವಾಗ ಟೋಟಲ್ ಎಕ್ಸ್ಪೆನ್ಸಸ್ ಸಿಗುತ್ತೆ ಟೋಟಲ್ ಇನ್ಕಮ್ ಇಂದ ಟೋಟಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ನಿಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟು ಅಂತ ಹೇಳಿ ಸಿಗುತ್ತೆ ಇಲ್ಲೊಂದು ನೋಟ್ ಇದೆ ಏನು ಅಂದರೆ ಪರ್ಚೇಸ್ ಆಫ್ ಲ್ಯಾಂಡ್ ಫಾರ್ ಪ್ರೊಫೆಷನಲ್ Purchase is called capital expenditure. Therefore, it should be ignored while computing taxable income from business profession. Andre, purchase of land for ಪ್ರೊಫೆಷ್ನಲ್ ಪರ್ಪಸ್ಗೆ ಒಂದು ಲ್ಯಾಂಡನ್ನ ಪರ್ಚೇಸ್ ಮಾಡಿದ್ರು ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೀವಿ ಸೊ ಆ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ನಾವೇನು ಮಾಡಬೇಕು ಅಂದರೆ ಟ್ಯಾಕ್ಸ್ ಬಿಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಓಕೆನಾ ಇಲ್ಲಿಗೆ ಒಂದು ಫಾರ್ಮೆಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪ್ರಾಬ್ಲಮ್ಸ್ ಅನ್ನೋದನ್ನ ಸಾಲ್ವ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್